ಪಾಸ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟರೆ ಅದೇ ಇದು ಕಂಟಿನ್ಯೂ ಆಗುತ್ತೆ. ಮಿಕ್ಸಿಂಗ್ ಅಂತ ಒಂದು. ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ನನ್ನ ಯೂಟ್ಯೂಬ್ ಚಾನೆಲ್ ಅಂತಹ ಗುರು ರಾಘವೇಂದ್ರಗೆ ನಾನು ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ, ನಾನು ನನ್ನ ಆತ್ಮೀಯ ಮಿತ್ರರಾದಂತಹ ಅಂಜನ್ ಕುಮಾರ್, ಮನೋಜ್ ಮತ್ತು ರಘುಗೌಡ ಅವರು ಬಹಳ ದಿವಸದಿಂದ ಅನ್ಕೊತಾ ಇದ್ವಿ ನಾವು ಗೌರಿ ಗದ್ದೆಯ ವಿನಯ್ ಗುರುಜಿ ಆಶ್ರಮಕ್ಕೆ ಭೇಟಿಯನ್ನು ನೀಡಬೇಕು ಅಂತ. ವಿನಯ್ ಗುರುಜಿ ಅವ್ರ ಬಗ್ಗೆ ನಾವು ಸಾಕಷ್ಟು ಕೇಳಿದ್ವಿ. ಯುವಕ, 26-27 ವರ್ಷದ ಯುವಕ, ಎಂಥ ಒಂದು ಮಹಾ ಸಾಧನೆಯನ್ನು ಮಾಡಿದ್ದಾರೆ ಅವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಂತಂದರೆ ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟೋ ಸಾಧು ಸಂತರಿದ್ದಾರೆ ನಮ್ಮ ಭಾರತದಲ್ಲಿ. ಎಂಥ ಎಲ್ಲ ನೋಡಿದ್ರೂ ಆಡಂಬರ ಅಂಥ ಒಂದು ವಾತಾವರಣದಲ್ಲಿ ಅತ್ಯಂತ ಶುದ್ಧ ಮನಸ್ಸಿನ ಅತ್ಯಂತ ಪವಿತ್ರ ಆತ್ಮರಾದಂತಹ ನಮ್ಮ ವಿನಯ್ ಗುರುಜಿಯವರ ಆಶ್ರಮಕ್ಕೆ ನಾವು ಭೇಟಿ ನೀಡೋಕ್ಕಿಂತ ಹೊರಟ್ವಿ. ಬೆಳಗ್ಗೆ ನಾವು 7 ಗಂಟೆಗೆ ನಾವು ಹಾಸನವನ್ನು ಬಿಟ್ವಿ ನಮ್ಮ ಕಾರಲ್ಲಿ 4 ಜನ. ಹೋಗ್ತಾನೆ ನಮಗೆ ಒಂದು ಕೆಟ್ಟ ಅನುಭವ ಆಯಿತು. ಎಡಭಾಗದಿಂದ ಒಂದು ಕರಿ ಬೆಕ್ಕು ನಮ್ಮ ದಾರಿಯನ್ನು ತಡೆಯಿತು. ಆದರೂ ಕೂಡ ನಾವು ಅದನ್ನು ಲೆಕ್ಕಿಸದೇ ನಾವು ಮುಂದುವರೆದ್ವಿ. ನಾವು ಈ ನಮ್ಮ ಯಾತ್ರೆಯನ್ನು ಮುಂದುವರಿಸಿದ್ವಿ. ಇದೇ ಥರ ಅನುಭವ ದಾರಿ ಉದ್ದಕ್ಕೂ ಕೂಡ 4 ಬಾರಿ ಆಯಿತು. ಅಂದರೂ ಕೂಡ ನಮ್ಮ ಯಾತ್ರೆಯನ್ನು ನಾವು ತಡೆಗಟ್ಟಲಿಲ್ಲ. ನಾವು ವಿನಯ್ ಗುರುಜಿಯವರ ಮೇಲೆ ಭಾರವನ್ನು ಹಾಕಿ, ರಾಘವೇಂದ್ರ ಸ್ವಾಮಿಗಳವ್ರ ಮೇಲೆ ಭಾರವನ್ನು ಹಾಕಿ, ಆಂಜನೇಯ ಸ್ವಾಮಿ ಮೇಲೆ ಭಾರವನ್ನು ಹಾಕಿ ನಮ್ಮ ಯಾತ್ರೆಯನ್ನು ಮುಂದುವರಿಸಿದ್ವಿ. ನಾವು ಕಾರಲ್ಲಿ ಬರ್ತಾ ಇದ್ದೀವಿ. ಇನ್ನೇನು ಗೌರಿಗದ್ದೆಗೆ ಬಂದು ಸೇರಬೇಕು, ಅವ್ರ ಆಶ್ರಮಕ್ಕೆ ಬಂದು ಸೇರಬೇಕು. ಆ ಸಮಯದಲ್ಲಿ ನಾನು ಡ್ರೈವ್ ಮಾಡ್ತಾ ಇದ್ದಂಥ ನನ್ನ ಆತ್ಮೀಯ ಮಿತ್ರರಾದಂಥ ರಘುಗೌಡ ಅವರಿಗೆ ಹೇಳಿದೆ. ಅವರ ಮೊಬೈಲ್ ಅವ್ರ ಕೈಯಲ್ಲಿತ್ತು. ಆ ಮೊಬೈಲ್ ಇಸ್ಕೊಂಡ್ಬಿಟ್ಟು ನೋಡಿದೆ, ನಿನ್ನ ಮೊಬೈಲ್ ಏನಪ್ಪ ಇವಾಗ ಹೊಡೆದೋಗ್ಬಿಟ್ಟಿದೆ ಅಂತ ನಂದೆ. ಹ್ಞೂ ಶ್ರೀನಿವಾಸ್ ಸರ್, ಮೊಬೈಲ್ ಹೊಡೆದೋಗ್ಬಿಟ್ಟಿದೆ, ಅದನ್ನು ಸರಿ ಮಾಡಿಸ್ಬೇಕು. ಹಾಗೆ ಹೀಗೆ ಅಂತ ಮಾತಾಡಿದ್ವಿ. ಅದನ್ನು ಅಲ್ಲಿಗೆ ಮರೆತುಬಿಟ್ಟು ನಾವು ಹೋದ್ವಿ. ಗೌರಿಗದ್ದೆ ನಾವು ತಲುಪಿದ ನಂತರ ಅಲ್ಲಿ ಹೇಗೋ ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಸೀದಾ ನಮಗೆ ವಿನಯ್ ಗುರುಜಿಯವರ ಪಾದ ತಳದಲ್ಲಿ ನಿಂತ್ಕೊಂಡು ಅವರ ಪಾದ ಪೂಜೆ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು. ಅವರನ್ನು ಅತ್ಯಂತ ಸನಿಹದಿಂದ ಅವರನ್ನು ನೋಡೋದಕ್ಕೆ ನಮಗೆ ಅವಕಾಶ ಸಿಕ್ತು. ಅವರ ಕಾಲಿಗೆ ಆರತಿ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅವರ ಪಾದ ತಳದಲ್ಲಿ ಕೂತು ನಾವು ಅವರನ್ನು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಘುಗೌಡ ಅವರನ್ನು ವಿನಯ್ ಗುರುಜಿಯವರು ಕರೆದು ಹೇಳಿದ್ರು, ಬಾರಪ್ಪ ಇಲ್ಲಿ ಅಂತ ಹೇಳಿದ್ರು. ನೀನು ಮನೆ ಕಟ್ಟಬೇಕು ಅಂತ ಆಸೆ ಪಡ್ತಿದ್ದಲ್ಲಪ್ಪ, ಅದು ಮನೆ ಅತ್ಯಂತ ಶೀಘ್ರವಾಗಿ ಆಗುತ್ತೆ ಅಂತ ಹೇಳಿದ್ರು. ಅದಾದ ನಂತರ ಒಂದು ಮಾತನ್ನು ಆಡಿದ್ರು, ಮೈ ನವಿರೇಳಿಸುವಂತಹ ಮಾತು, ಅದ್ಭುತವಾದಂಥ ಮಾತು, ಅಭೂತಪೂರ್ವವಾದಂಥ ಮಾತು. ನಾವು ಅದನ್ನು ಯೋಚನೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ನಾನು ಕಾರ್ನಲ್ಲಿ ನಮ್ಮ 4 ಜನಗಳ ಮಧ್ಯೆ ಇರುವಂಥ ಒಂದು ವಿಷಯನ ಅವರಿಗೆ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನೀನು ನಾ ಒಡೆದೋಗಿರೋ ಮೊಬೈಲ್ ಬಗ್ಗೆ ಅವರು ಮಾತಾಡಿದ್ರು, ಯಾವಾಗಪ್ಪ ಹೊಸದು ತೊಗೊಂತ ಇದೆಯಾ, ನಿನ್ನ ಮೊಬೈಲ್ ಒಡೆದೋಗಿದೆಯಲ್ಲ ಅಂತ ಅವ್ರು ಹೇಳಿದ್ರು. ಈ ಒಂದು ಅನುಭವ ನಮಗೆ ನಿಜವಾಗಲೂ ಕೂಡ ಅತ್ಯಂತ ಅಭೂತಪೂರ್ವ ಅಂತ ಹೇಳಿದ್ರೆ ನಾವು ಎಂದು ತಪ್ಪಾಗಲಾರದು. ಈ ಕುರಿತಂತೆ ನಮ್ಮ ರಘುಗೌಡ ಅವರು 4 ಮಾತನ್ನು ಆಡ್ತಾರೆ. ಜಯ ಆಂಜನೇಯ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅನ್ನಂಥ ಗುರುವಿನ ದಾರಿಯಲ್ಲಿ ನಡೆದರೆ ಪ್ರತಿಯೊಬ್ಬ ಮನುಷ್ಯ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಂಥದ್ದು ಸತ್ಯ. ಪ್ರತಿಯೊಂದು ವಿಚಾರಕ್ಕೂ, ಪ್ರತಿಯೊಂದು ಯಶಸ್ಸು ಸಿಗೋಕ್ಕೂ, ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಒಂದು ಅರ್ಥ ಸಿಗಬೇಕು ಅಂತಂದರೆ ಗುರುವಿನ ದಾರಿ ಇರಲೇಬೇಕಂತೆ. ಅದಕ್ಕೆ ಅರ್ಥ ಮೊದಲನೇದಾಗಿ ನಾವು ನಮ್ಮ ತಾಯಿಯನ್ನು ಕಾಣ್ತೀವಿ. ದಿನ ಕಳೀತಾ ನಾವು ದೊಡ್ಡವರಾದ ಮೇಲೆ ನಮ್ಮ ವ್ಯವಹಾರಿಕವಾಗಿ ಮುಂದುವರಿತಾ, ನಾವು ರಾಜಕೀಯವಾಗಿ ಮುಂದುವರಿತಾ, ಅಥವಾ ಈ ಸಮಾಜದಲ್ಲಿ ಉನ್ನತವಾಗಿ ನಿಲ್ಲಬೇಕಾದಂಥ ಸಮಯದಲ್ಲಿ ನಮಗೊಬ್ಬ ನಿಜವಾದ ಗುರುವಿನ ದಾರಿ ಬೇಕಾಗುತ್ತೆ. ಆ ನಿಜವಾದ ಗುರು ಯಾರು ಅಂತ ಅಂದ್ಬಿಟ್ಟು ನಾವು 10 ವಿಚಾರಗಳಲ್ಲಿ ಓಡಾಡ್ತಾನೆ ಯೋಚನೆ ಮಾಡ್ತಾ ಇದ್ವಿ. ನಾವೊಂದು ಪತ್ರಿಕಾ ರಂಗದಲ್ಲೂ ಇದ್ದೀವಿ, ಕೆಲವಾರು ಪತ್ರಿಕೆಗಳಲ್ಲಿ ವರ್ಕ್ ಮಾಡಿದ್ದೀವಿ, 16 ಜನನ ನಾವು ನೋಡಿ ಯಾವುದು ಸತ್ಯ ಯಾವ್ದು ಸುಳ್ಳು ಅಂತ ಅನ್ನೋಕ್ಕಿಂತ ಜಾಸ್ತಿ ಆಡಂಬರಗಳು ಕಾಣಿಸ್ತು. 16 ಜನ ಯಾವ್ದು ಸುಳ್ಳು ಅಂತ ನಾವು ಪರಾಮರ್ಶೆ ಮಾಡೋದಕ್ಕೆ ಆಗಲಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ದಾಗ ಒಂದು ವಿಚಾರ ಬಂತು, ವಿನಯ್ ಗುರುಜಿಯವರ ಆಶ್ರಮಕ್ಕೆ ಹೋಗೋಣ ಅಂತ. ನಿಜವಾಗ್ಲೂ ಮನಸ್ಸಿನ ಮೂಲೆಯಲ್ಲಿ ಬಂದಂಥ ವಿಚಾರ ಏನು ಅಂತಂದರೆ, ಈ ಹುಡುಗ ಏನು ಮಾಡ್ತಾರೆ, ಯಾರು ಈ ಹುಡುಗ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹೋದಾಗ ಅನ್ನ ಬೆಂದಿದೆಯಾ ಅಂತ ಹೇಳೋಕ್ಕೆ ಒಂದೇ ಕಾಳು ಸಾಕಂತೆ. ಅದೇನು ಹೇಳ್ತಾರಲ್ಲ, ನದಿ ಮೂಲ, ಋಷಿ ಮೂಲ, ಹೆಣ್ಮೂಲ ಕಂಡಿಡಿಯೋಕ್ಕಾಗಲ್ಲ ಅಂತಲ್ಲ, ಆ ರೀತಿಯಲ್ಲಿ ಆ
ಅತಿ ಚಿಕ್ಕ ವಯಸ್ಸಿನ ಅವಧೂತರು ಅಂತ ಅನ್ಬೋದು ಅವ್ರ ಗುರುಗಳು ಗುರುಜಿಗಳು ಅಂತ ಹೇಳಕ್ಕೆ ಸಾಧ್ಯತೆ ಇಲ್ಲ, ಅವ್ರನ್ನ ಅವಧೂತರು ಅಂತ ನಾವು ಹೇಳ್ಬೋದು. ಆ ಅವಧೂತರು ನನಗೆ ಹೇಳ್ದಂಥ ಒಂದೇ ವಿಚಾರ, ನಾನು ಹೋಗಿ ಅವರ ಪಾದನ ಸ್ಪರ್ಶ ಮಾಡಿ ಪಾದಕ್ಕೆ ಆರತಿ ಮಾಡಿ ಕೂತ್ಕೊಂಡೆ ಅಷ್ಟೇ ನನಗೆ ಗೊತ್ತು. ನನ್ನ ಮೊಬೈಲ್ ನನ್ನ ಜೇಬಲ್ಲೇ ಇದೆ, ಅವರೇನಂತ ಅಂತಾರೆ ನಿನ್ನ ಒಡೆದೋಗಿರೋಂಥ ಮೊಬೈಲು ಹೆಂಗಿದೆಯಪ್ಪ ಒಡೆದೋಗಿದೆಯಲ್ಲ ಸರಿ ಮಾಡಿಸ್ಕೊಂಡ ಅಂತ ಅಂತಾರೆ. ಅಂಥ ಚಿಕ್ಕ ವಿಚಾರ ಅವ್ರಿಗೆ ಗೊತ್ತಾಗಿದೆ ಅಂತ ಅಂದರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜೀವನ ಇನ್ನೂ ಸುಖಮಯವಾಗುತ್ತೆ, ಇನ್ನೂ ಉನ್ನತವಾದ ಸ್ಥಾನಕ್ಕೆ ತಲುಪುತ್ತೆ ಅಂತ ಅಂದ್ಬಿಟ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಮುಂದೆ ವಿನಯ್ ಗುರುಜಿಯವರ ಆಶೀರ್ವಾದ ಪಡ್ಕೊಳ್ಳೋದ್ರ ಜೊತೆಗೆ ನಾವೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ಅನ್ನಿಸ್ತೀನಿ, ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮನೋಜ್ ಅವ್ರ ನಾಲ್ಕು ಮಾತಾಡ್ತಾರೆ. ಜೈ ಶ್ರೀರಾಮ್. ಜೈ ಗುರುದೇವ ದತ್ತ ರಘುವೀರ ಸಮರ್ಥ. ಏನು ಅಂತ ಹೇಳಿದ್ರೆ ನಾನು ಇವತ್ತು ವಿನಯ್ ಗುರುಜಿಯವ್ರ ಬಗ್ಗೆ ಯಾಕೆಂತ ಹೇಳಿದ್ರೆ ಈ ಒಂದು ಕೆಲವಾರು ತಿಂಗಳುಗಳಿಂದ ನಾನು ನಮ್ಮ ಶ್ರೀನಿವಾಸ್ ಸರ್ ಅಂದರೆ ಭಾಳ ಒಂದು ಸ್ಪಿರಿಚುವಲ್ ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿ ನಮಗಾಗಿರುವಂಥ ಘಟನೆಗಳನ್ನು ನಮ್ಮ ಒಂದು ನೋವುಗಳನ್ನು ಎಲ್ಲೋ ಒಂದು ಕಡೆ ತಿದ್ಕೋಬೇಕು ಅದು ಸರಿ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಆ ಸಂದರ್ಭದಲ್ಲಿ ನಮ್ಮ ಶ್ರೀನಿವಾಸ್ ಸರ್ಗೆ ಒಬ್ಬರು ಒಳ್ಳೆ ಸ್ನೇಹಿತರು ಸಿಕ್ಕಿ ವಿನಯ್ ಗುರುಜಿ ಅನ್ನೋರು ಇದ್ದಾರೆ ಗೋರಿಗದ್ದೆಯಲ್ಲಿ, ಸೊ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿದರು. ಸೊ ನನಗೆ ಎಲ್ಲೋ ಒಂದು ಕಡೆ ನಾನು ಟಿ ವಿಲೆಲ್ಲ ನೋಡಿದ್ದೆ ಅಂದರೂ ಕೂಡ ಈ ಹುಡುಗ 26 ವರ್ಷದ ಹುಡುಗ ಏನು ಮಾಡ್ತಾನೆ ಯಾಕೆಂತೇಳಿದ್ರೆ ನಾವು ಆಟ ಆಡೋ ಹುಡುಗರು ಅಂತೂ ಅಲ್ಲ, ನೂರಾರು ಜನ ಜೊತೆ ಬೆರ್ತೀವಿ ಓಡಾಡೋವಂಥವ್ರು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರೋರು. ನಮ್ಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ವಿಮರ್ಶೆ ಮಾಡೋಕ್ಕೆ ಶುರು ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಏನಂತ ಹೇಳಿದ್ರೆ ಬೆಣ್ಣೆಯಲ್ಲಿ ಕೂದಲಲ್ಲಿ ತೆಗ್ದಾಗೆ ನೋಡ್ತೀವಿ. ಆ ಸಂದರ್ಭದಲ್ಲಿ ನನಗೆಲ್ಲೋ ಒಂದು ಕಡೆ ಮನಸ್ಸಿಗೆ ಅಂಥ ಒಂದು ಇದಿರಲಿಲ್ಲ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಬರಬೇಕಿದ್ರು ಕೂಡ ನನಗೆ ಗೊಂದಲದಲ್ಲೇ ಇದ್ದೆ, ಬರಬೇಕಾ ಬೇಡವಾ, ಯಾಕೆಂತ ಹೇಳಿದ್ರೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಬೇರೆ ಯಾವುದೇ ಒಂದು ವಿಚಾರದಲ್ಲೇ ಆಗಲಿ ಏನೋ ಒಂದು ವಿಚಾರವಾಗಿ ನಾನು ಬರಬೇಕೋ ಬೇಡವೋ ಬರಬೇಕೋ ಬೇಡವೋ ಅನ್ನೋ ಒಂದು ಅಂದರೆ ಕಾನ್ಸ್ಟೆಂಟ್ ಮೈಂಡ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಶ್ರೀನಿವಾಸ್ ಸರ್ ಎಲ್ಲ ಏನೋ ಒಂದು ಮನಸ್ಸು ಮಾಡಿ ಮತ್ತೆ ಇಲ್ಲ ಹೊರಟುಬಿಡಿ ಅಂತ ಹೇಳಿ ಹೊರಡಿಸಿದಾಗ ನಮ್ಮ ನಾಲ್ಕು ಜನ ಸ್ನೇಹಿತರು ಹೊರಟಿವಿ. ಅಲ್ಲಿ ಹೋದಾಗ ನಿಜವಾಗ್ಲೂ ಅನಿಸಿತು ಸತ್ಯ ಅಂತ ಅಂತ ಅಂದರೆ ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಯಾರೆಲ್ಲ ವೀಕ್ಷಕರು ಇದೀರ ಎಲ್ಲರೂ ಕೂಡ ವಿನಯ್ ಗುರುಜಿಯ ಒಂದು ಆ ಒಂದು ಗೌರಿಗದ್ದೆಗೆ ಹೋಗ್ಬೇಕು, ನೀವು ಖಂಡಿತವಾಗ್ಲೂ ಹೋಗ್ಬೇಕು. ಯಾಕೆಂತೇಳಿ ಆಶೀರ್ವಾದ ಪಡಿಬೇಕು, ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಚಂಚನ ಮನಸ್ಸು ಅನ್ನೋದಿರುತ್ತೆ. ಖಂಡಿತವಾಗ್ಲೂ ನಮ್ಗೆ ಹೆಂಗ ಅನ್ನಿಸ್ತು ಅಂತ ಹೇಳಿದ್ರೆ ಆ ದರ್ಶನ ಕೂಡ ನಮ್ಗೆ ಅವರ ಪಾದನ ನಾನು ಬಿಟ್ಟು ಭಾಗ್ಯ ಅವರ ಪಾದಕ್ಕೆ ಅವರ ಚಪ್ಪಲಿನ ಹಾಕೋ ಭಾಗ್ಯ ನನಗೆ ಸಿಕ್ತು. ಏನು ಅಂತ ಹೇಳಿದ್ರೆ ಎಲ್ಲ ಕೂಡ ಆಡಂಬರವಾಗಿದ್ದರೆ ಇವರ ಒಂದು ಆಶ್ರಮದಲ್ಲಿ ಅವ್ರದ್ದೇ ಒಂದು ಆಶ್ರಮ ಆಗಿರದೆ ಅವರ ಸ್ವಂತ ಖರ್ಚಿಂದ ಒಂದು ಆಶ್ರಮವನ್ನು ಅವ್ರು ನಡೆಸ್ತಾ ಇದ್ದಾರೆ, ಯಾರ ಹತ್ರ ಒಂದು ರೂಪಾಯಿ ಕೂಡ ಇಸ್ಕೊಳ್ಳೋದಿಲ್ಲ. ಅಂದರೆ ಏನು ಅಂತ ಹೇಳಿದ್ರೆ ಎಷ್ಟು ಸತ್ಯ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾನು ನಿಜವಾಗ್ಲೂ ಕೂಡ ನಮ್ಮ ರಘುಗೌಡ ಅವರ ಒಂದು ಮೊಬೈಲ್ ವಿಚಾರ ನಾವು ಬರಬೇಕಾರೆ ಮಾತಾಡಿದ್ದಂಥ ಸಂಗತಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡಿರ್ತಾರೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ. ಖಂಡಿತವಾಗ್ಲೂ ಯಾವುದೇ ಒಂದು ಸತ್ಯ ಮಾರ್ಗದಲ್ಲಿ ನಡ್ತಿರೋಂಥ ಗುರುಗಳನ್ನ ಯಾವತ್ತೂ ಕೂಡ ಪರೀಕ್ಷೆ ಮಾಡೋಕೆ ಹೋಗ್ಬೇಡಿ ಅನ್ನೋದನ್ನು ನಾನು ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಗುರುದೇವ್ ದತ್ತ ರಘುವೀರ ಸಮರ್ಥ. ಇಲ್ಲಿ ನನ್ನ ಅಂಜನ್ ಕುಮಾರ್ ಅಂಜನ್ ಕುಮಾರ್ ಅವರು ಸಣ್ಣ ವಿಚಾರ ಮೊಬೈಲ್ ಬಗ್ಗೆ ಅಂತ ನಾವು ಹೇಳ್ಬೋದು. ಈ ವಿಚಾರ ನಾನು ಆಶ್ರಮದಲ್ಲಿ ಕೆಲವು ವ್ಯಕ್ತಿಗಳ ಹತ್ರ ನಾನು ಹಂಚ್ಕೊಂಡಾಗ ಅವ್ರು ಹೇಳ್ದಂಥ ಒಂದು ಅಚ್ಚರಿಯ ಸಮಾಚಾರ ಏನಪ್ಪ ಅಂತಂದರೆ ಬರೀ ಒಂದು ಚಿಕ್ಕ ವಿಚಾರದ ಬಗ್ಗೆ ನೀವು ಮಾತಾಡ್ತಿದ್ದೀರಾ, ಇಂಥ ಲಕ್ಷಾಂತರ ಅನುಭವಗಳು ದಿನನಿತ್ಯ ಕೂಡ ಜನಗಳ ಜೊತೆ ಆಗ್ತಾ ಇದೆ. ನಮ್ಮ ಮೊಬೈಲ್ ವಿಚಾರ ಬಿಡಿ, ನಮ್ಮ 4 ಜನ್ಮದ ಇತಿಹಾಸ ಕೂಡ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತಾರೆ. ಇವತ್ತಿಂದ ನಾವು ಅವರ ಸಂಪೂರ್ಣವಾಗಿ ನಾವು ಅವ್ರಿಗೆ ಶರಣಾಗಿದ್ದೀವಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಎಲ್ಲರೂ ಕೂಡ ಗೌರಿ ಗದ್ದೆಗೆ ಆಗಮಿಸಿ ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಓಂ ನಮೋ ಶ್ರೀ ರಾಘವೇಂದ್ರ.